ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ನಗರಸಭೆ ಕಾರ್ಯಾಲಯ ಮತ್ತು ತಾಲೂಕಾ ಆರೋಗ್ಯ ಇಲಾಖೆ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ರಗಿ ಇಳಕಲ್ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠಾಧಿಪತಿ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಮಹಾಂತ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ವ್ಯಸನಮುಕ್ತ ದಿನಾಚರಣೆ ಹಾಗೂ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆಗೊಂಡಿತು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯಸನಮುಕ್ತ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಎನ್ವಿ ಅಸ್ಕಿ ಅವರು ಪ್ರತಿಜ್ಞಾವಿಧಿಯನ್ನು ನೆರವೇರಿಸಿಕೊಟ್ಟರು ಇನ್ನು ಶಾಸಕರಾದ ಜಗದೀಶ್ ಗುಡುಗುಂಟಿಯವರು ಕೂಡ ಭಾಗವಹಿಸಿ ಮಾತನಾಡಿದರು ಸದಾಶಿವ ಮಕ್ಕೂಜಿ ಅವರು ತಾಲೂಕಾ ದಂಡಾಧಿಕಾರಿಗಳು ಕೂಡ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಡಿ ಕೋಳಿ ಡಾಕ್ಟರ್ ಎಚ್ ಡಿ ದಡ್ಡಿ ಸದಾಶಿವ ಮಕ್ಕೂಜಿ ತಾಲೂಕಾ ದಂಡಾಧಿಕಾರಿಗಳು ಜಮಖಂಡಿ ಡಾಕ್ಟರ್ ಜಿಎಸ್ ಗಲಗಲಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಇನ್ನು ಹಲವಾರು ಗಣ್ಯಮಾನ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಶಾ ಕಾರ್ಯಕರ್ತೆಯರು ಕೂಡ ಉಪಸ್ಥಿತರಿದ್ದರು ನಾವು ಸ್ಪರ್ಧೆ ಮಾಡಲೇಬಾರದು ಇವತ್ತಿನ ದಿವಸ ಇವತ್ತು 145 ಕೋಟಿ ಚೀನಾ ದೇಶಿದ್ರೆ ನಾವು 160 ಕೋಟಿ ನಾವಿದೆವು ಹೀಗೆ ಕೈ ಬಿಟ್ಟಿದ್ದಾದ್ರೆ ಇವತ್ತು ನಮಗೆ ಮುಂದೆ ನಮಗೆ ತಿನ್ಲಿಕ್ಕೆ ಆಹಾರ ಕೂಡ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಇದ್ದ ಭೂಮಿಯಲ್ಲಿ ಹೆಚ್ಚು ಬೆಳೆಯೋಕೆ ಮೊದಲು ನಾವು ಬೆಳೀತಿದ್ದೇವೆ ಅವತ್ತಾಗ ಜವಾರಿ ಜೋಳ ಅಂತ ಬೆಳೀತಿದ್ವಿ ಒಂದು ಎಕರೆಗ 4 ಕ್ವಿಂಟಲ್ 5 ಕ್ವಿಂಟಲ್ ಬೆಳಿಬೇಕಾದ್ರೆ ಮಜಾ ತಿದ್ದು ಆದ್ರೆ ಹೈಬ್ರಿಡ್ ಬೀಜಗಳನ್ನು ತಂದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ವಾಪರಿಸಿಕೊಂಡು ಹೆಚ್ಚು ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು 40 ಕ್ವಿಂಟಲ್ ಮಟ್ಟ ಬೆಳಿಲಿಕ್ಕೆ ಆದ್ರು 30-40 ಕ್ವಿಂಟಲ್ ಬೆಳಿಲಿಕ್ಕೆ ಅದು ಭೂಮಿಲಿ ಇರುವಂತಹ ಶಕ್ತಿಯನ್ನ ಕಿತ್ಕೊಂಡ್ಬಿಡ್ತೀವಿ ನಾವು ಎಲ್ಲಿ ನಮಗೆ ಭಯಾನಂದ್ರೆ ಭಯಾನಕದ ಒಂದು ಮುಂದಿನ ವಾತಾವರಣ ಎಲ್ಲಿ ಭೂಮಿ ಎಲ್ಲ ಬರಡಾಗಿ ಬಿಡ್ತಂದ್ರೆ ಬೆಳಿಲಿಕ್ಕೆ ಹೋದ್ರೆ ನಾವು ಹೇಗೆ ಬದುಕಬೇಕು ಕೆಲವು ವರ್ಷಗಳ ಹಿಂದೆ ನಾನು ಉಗಾಂಡದ ಒಂದು ದೇಶದ ನಾನು ಚಿತ್ರೀಕರಣ ನೋಡಿದೆ ಟಿವಿಯಲ್ಲಿ ಅಲ್ಲಿ ಜನ ಊಟಕ್ಕಿಲ್ಲದೆ ಕಾಯಿ ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ರಬಕವಿ ಬನಹಟ್ಟಿ ತಹಶೀಲ್ದಾರ್ ಕಚೇರಿಯಲ್ಲಿ ಕೂಡ ಮೊದಲ ಬಾರಿಗೆ ವ್ಯಸನ ಮುಕ್ತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಪರಮಪೂಜ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನ ಆಗಸ್ಟ್ 1 ಈ ದಿನದಂದು ಕರ್ನಾಟಕ ಘನ ಸರ್ಕಾರದ ವತಿಯಿಂದ ವ್ಯಸನಮುಕ್ತ ದಿನ ಎಂದು ಆಚರಣೆ ರಾಜ್ಯ ಸರ್ಕಾರ ಆದೇಶಿಸಿ ಇಂದು ಶ್ರೀಗಳ ಜನ್ಮದಿನ ಕಾರ್ಯಕ್ರಮ ವ್ಯಸನಮುಕ್ತಿ ಸಮಾಜ ನಿರ್ಮಾಣಕ್ಕೆ ತಾಲೂಕಾ ಆಡಳಿತ ವತಿಯಿಂದ ಕಾರ್ಯಕ್ರಮ ಏರ್ಪಡಿಸಲಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಬನಹಟ್ಟಿಯ ಮಹಾತ್ಮ ಗಾಂಧಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಜಾಥಾ ಮಾಡುವ ಮೂಲಕ ನಮ್ಮ ದೇಶ ನಮ್ಮ ಗ್ರಾಮ ವ್ಯಸನಮುಕ್ತವಾಗಬೇಕೆಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಇನ್ನು ರಬಕವಿಯ ಬ್ರಹ್ಮಾನಂದ ಮಠದ ಪರಮಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಮಠ ರಬಕವಿ ಎಸ್ಎಲ್ ಕಾಗಿ ಉಪ ತಹಶೀಲ್ದಾರ್ ಶ್ರೀಕಾಂತ್ ಮಾಯನ್ನವರ್ ಸಿದ್ದಪ್ಪ ಮೇನಿ ಎಸ್ಐ ಅರವಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಬಕವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬನಾಟಿ ಹಾಗೂ ಶಿಕ್ಷಣ ಸಂಯೋಜಕರಾದ ಶ್ರೀಶೈಲ್ ಬುರ್ಲಿ ಶಾಲಾ ಕಾಲೇಜಿನ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಭಾಗವಹಿಸಿದರು.